ಎಲ್ರಿಗೂ ನಮಸ್ಕಾರ. ಇವತ್ತು ಸೈರನ್ ಸಿನಿಮಾ ಪ್ರೊಜೆಕ್ಷನ್ ಬಂದಿದ್ದೆ ಪ್ರಿವ್ಯೂ ಶೋಗೆ. ಭಾಳ ಮುದ್ದಾದ ಕತೆ, ಭಾಳ ಮುದ್ದಾಗಿ ನಾಯಕ ನಟರು ನಮ್ಮ ಪ್ರವೀಣ್ ಶೆಟ್ಟರ್ ಅವರ ಮಗ ತುಂಬ ಮುದ್ದಾಗಿ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಆಫೀಸರ್ ಎಷ್ಟು ಫಿಟ್ಟಾಗಿರಬೇಕು, ಎಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದನ್ನು ಭಾಳ ಖುಷಿಯಾಗುತ್ತೆ. ಅಂದರೆ ಹೊಸಬ್ರು ಬರೋ ಕಾಂಪಿಟೇಷನಲ್ಲಿ ಇವತ್ತು ಅವ್ರು ಮಾಡ್ತಿದ್ದಾರಲ್ಲ, ಅಷ್ಟು ಮಟ್ಟಕ್ಕೆ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಕ್ಟಿಂಗ್ ಇಸ್ ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ದೀರ ಪ್ರಿಯವರೇ. ಮತ್ತು ಕತೆ ಗೆಸ್ ಮಾಡೋಕ್ಕಾಗಲ್ಲ, ಹೋಗ್ತಾ 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 ಅಂತಂತಂಥದ್ದಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇಟ್ಕೊಂಡು ಮಾಡಿದ್ದಾರೆ. ಡೈರೆಕ್ಟರ್ ಮತ್ತು ಅವ್ರ ತಂಡಕ್ಕೂ ಕೂಡ ಥ್ಯಾಂಕ್ ಯು, ಧನ್ಯವಾದಗಳು. ಭಾಳ ಒಳ್ಳೆ ಕತೆ ಮಾಡಿದ್ದೀರ. ಮತ್ತು ನಿಮ್ಮ ಮೇಲೆ ಇಟ್ಕೊಂಡಿರೋ ಒಂದು ನಂಬಿಕೆ, ಆ ನಿರ್ದೇಶಕರು ಮತ್ತು ನಿರ್ಮಾಪಕರು ನಂಬಿಕೆ ಇಟ್ಕೊಂಡು ಏನು ನಮ್ಮ ಪ್ರವೀಣ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಈ ಫಸ್ಟ್ ಸಿನಿಮಾ ಮಾಡಿದ್ದೀರಲ್ಲ, ಬ್ಯೂಟಿಫುಲ್ಲಾಗಿ ಪ್ರೊಜೆಕ್ಟ್ ಮಾಡಿದ್ದೀರಾ, ಮತ್ತು ಭಾಳ ಮುದ್ದಾಗಿ ತೋರಿಸಿದ್ದೀರಾ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರ ಆ್ಯಕ್ಟಿಂಗ್ ಸ್ಕಿಲ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ಸ್ಕಿಲ್ ಆಗಿರ್ಬೋದು ಅಥವಾ ಫೈಟ್ ಸ್ಕಿಲ್ ಆಗಿರ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಸಿನಿಮಾಗಳನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೊಸ ಸಿನಿಮಾಗಳು ಎಲ್ಲರೂ ನೋಡ್ತಾ ಇದ್ದೀರಾ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಹೀಗೆ ಎಲ್ಲರೂ ನೋಡ್ತಾ ಇರಿ. ನಿರ್ಮಾಪಕರು ನಿರ್ದೇಶಕರು ಉಳಿಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.